ग्यारंटी योजने जारी मध्य सरकार के होस टेंशन शुरुआत सरकार के इंदु प्रतिभटने बिजी एर कर्नाटक राज्य अंगनवाड़ी कार्यकर्त सहायकियर फेडरेशन प्रतिभटने नडेसलिदारे अंगनवाड़ी कार्यकर्त सहायकियरिगे गौरव धन हेच्चुलामाडोदाकि सरकार हेळितु चुनावणा प्रणाळिकेयल्लि कांग्रेस नीडिद्द आरने ग्यारंटी योजनेयन्न जारीगोळिसबेकु एंदु आग्रहिसि बृहत् प्रतिभटनेगे कार्यकर्तियरु सज्जागिद्दारे ಇಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಮಾಡಲಿದ್ದಾರೆ ಜೊತೆಗೆ ಜಿಲ್ಲಾ ಕೇಂದ್ರಗಳಲ್ಲಿಯೂ ಹೋರಾಟ ಮಾಡಲಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗೌರವ ಧನವನ್ನ ಕ್ರಮವಾಗಿ 15,000 ಮತ್ತು 10,000 ರೂಪಾಯಿಗೆ ಹೆಚ್ಚಳ ಮಾಡುವುದಾಗಿ ಕಾಂಗ್ರೆಸ್ ಭರವಸೆ ನೀಡಿತ್ತು ಒಂದು ಕಡೆ ಓಲಾ ಉಬರ್ ಬೈಕ್ ಟ್ಯಾಕ್ಸಿ ಇಂತ ಮಹಿಳೆಯರ ಉಚಿತ ಪ್ರಯಾಣ ಶಕ್ತಿ ಯೋಜನೆಯಿಂದ ಭಾರಿ ಎಫೆಕ್ಟ್ ಆಗಿದೆ ಅಂತ ಆಟೋ ಚಾಲಕರು ಬೇಸರಗೊಂಡಿದ್ದಾರೆ ಬೆಂಗಳೂರಲ್ಲಿ ಶೇಕಡಾ 20ರಷ್ಟು ಆಟೋಗಳನ್ನು ಸೇಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಆಟೋ ಚಾಲಕರ ಅಸೋಸಿಯೇಷನ್ ಆಟೋ ಓಡಾಟದ ಬಗ್ಗೆ ಸರ್ವೆಗೆ ಮುಂದಾಗಿದ್ದಾರೆ ಶಕ್ತಿ ಯೋಜನೆಗೆ ಮುನ್ನ ಆಟೋ ಎಷ್ಟು ಕಿಲೋಮೀಟರ್ ಓಡಾಟ ಮಾಡ್ತಾ ಇತ್ತು ಈಗ ಎಷ್ಟು ಕಡಿಮೆ ಆಗಿದೆ ಚಾಲಕರ ಆದಾಯ ಎಷ್ಟಿದೆ ಹಿಂದೆ ಎಷ್ಟು ಸಂಪಾದನೆ ಮಾಡ್ತಾ ಇದ್ರು ಎಂಬ ಬಗ್ಗೆ ಸರ್ವೆ ಮಾಡಿ ರಿಪೋರ್ಟ್ ಸರ್ಕಾರಕ್ಕೆ ನೀಡೋದಕ್ಕೆ ನಿರ್ಧರಿಸಲಾಗಿದೆ ನಗರದಲ್ಲಿ 2,25,000 ಆಟೋಗಳಿದ್ದು ಹೊಸ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡುವಂತೆ ಆಟೋ ಅಸೋಸಿಯೇಷನ್ ಮನವಿ ಮಾಡಿಕೊಂಡಿದೆ ಶಾಸಕರಾದ ಮೇಲೆ ಜನಾರ್ದನ ರೆಡ್ಡಿ ನಗರಸಭೆ ಮೇಲೆ ಕಣ್ಣಿಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರಸಭೆಯಲ್ಲಿ ರಾಷ್ಟ್ರೀಯ ಪಕ್ಷಗಳ ಸದಸ್ಯರಿಗೆ ಗಾಳ ಹಾಕಿ ಮುಜುಗರಕ್ಕೀಡಾದ ಘಟನೆ ನಡೆದಿದೆ ನೆನ್ನೆ ಬೆಳಗ್ಗೆ ನಗರಸಭೆ ಸದಸ್ಯೆ ಸುಚೇತಾ ಸಿರಿಗೆರೆ ಮನೆಗೆ ಭೇಟಿ ನೀಡಿ ಕೆಆರ್ಪಿಪಿ ಶಾಲು ಹಾಕಿ ಸ್ವಾಗತಿಸಿದ್ದಾರೆ ಆದರೆ ಸಂಜೆ ವೇಳೆಗೆ ನಾವು ಕೆಆರ್ಪಿಪಿ ಸೇರ್ಪಡೆ ಆಗಿಲ್ಲ ಅಂತ ಯೂಟರ್ನ್ ಹೊಡೆದಿದ್ದಾರೆ ಜನಾರ್ದನ ರೆಡ್ಡಿ ಭೇಟಿ ಬಳಿಕ ಬಿಜೆಪಿ ಹೈ ಅಲರ್ಟ್ ಆಗಿದೆ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಭೇಟಿ ಮಾಡಿ ಬಿಜೆಪಿ ಶಾಲು ಹಾಕಿ ಗರ್ವಾಪಸಿ ಮಾಡಿದ್ದಾರೆ ಇನ್ನು ಜನಾರ್ದನ ರೆಡ್ಡಿ ಒತ್ತಡ ಹಾಕಿ ಶಾಲು ಹಾಕ್ತಿದ್ದಾರೆ ಎಂದು ಹೇಳಿದ್ದಾರೆ ಸದಸ್ಯರ ಯೂಟರ್ನ್ ನಿಂದ ಜನಾರ್ದನ ರೆಡ್ಡಿಗೆ ಮುಜುಗರವಾಗಿದೆ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ ಮುಂದುವರೆದಿದೆ ರಾಜ್ಯದಲ್ಲಿರುವುದು ಕಾಂಗ್ರೆಸ್ ಸರ್ಕಾರ ಅಲ್ಲ ಲಾಭಕ್ಕಾಗಿ ಬಡಿದಾಡುವ ಸರ್ಕಾರ ಅಂತ ಮಾಜಿ ಸಚಿವ ಗೋವಿಂದ ಕಾರಜೋಳ ಆಕ್ರೋಶ ಹೊರಹಾಕಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಾಗಿ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ ನಾಡಿನ ಹೆಣ್ಣು ಮಕ್ಕಳು ಸರ್ಕಾರದ ವಿರುದ್ಧ ಕೆಂಡವಾಗಿದ್ದಾರೆ ಹೆಣ್ಣು ಮಕ್ಕಳು ಪೊರಕ್ಕೆ ಹಿಡಿದು ಶಾಸಕರು ಸಚಿವರನ್ನ ಬೆನ್ನಟ್ಟುವ ದಿನ ದೂರ ಇಲ್ಲ ಕಾಂಗ್ರೆಸ್ ಶಾಸಕರು ಸಚಿವರು ಓಡಾಡುವುದು ಕಷ್ಟವಾಗಲಿದೆ ಅಂತ ಕಾರಜೋಳ ಕಿಡಿಕಾರಿದ್ದಾರೆ ಜುಲೈ 4 ರಂದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಾಗಿಯೂ ಕಾರಜೋಳ ತಿಳಿಸಿದ್ರು ಶಿವಮೊಗ್ಗದ ರಿಪ್ಪನ್ಪೇಟೆ ಪೊಲೀಸರು ಮೂವರು ಮನೆಗಳ್ಳರನ್ನ ಬಂಧಿಸಿ ಸುಮಾರು 5 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಬಂಗಾರ ಕೃತ್ಯಕ್ಕೆ ಬಳಸಿದ ಬೈಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಹೊಸನಗರ ತಾಲೂಕಿನ ಗಂದಳ್ಳಿಯ ಗೋವಿಂದ ನಾಯಕ್ ಎಂಬುವರ ಮನೆಯಲ್ಲಿ ಬಂಗಾರ ಮತ್ತು ನಗದು ಕಳ್ಳತನವಾಗಿತ್ತು ಜೂನ್ 8 ರಂದು ಮನೆಯವರೆಲ್ಲ ಬೀಗ ಹಾಕಿ ಸಂಬಂಧಿಕರ ವಿವಾಹ ಕಾರ್ಯಕ್ರಮಕ್ಕೆ ತೆರಳಿದ್ರು ಈ ವೇಳೆ ಮನೆಯ ಹಿಂಭಾಗದ ಮೇಲ್ಚಾವಣಿ ಹೆಂಚು ತೆಗೆದು ನುಗ್ಗಿದ ಕಳ್ಳತನ ಮಾಡಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಂತೆ ಪಿಎಸ್ಐ ಪ್ರವೀಣ್ ಮತ್ತು ಸಿಬ್ಬಂದಿ ಪ್ರಕರಣವನ್ನ ಭೇದಿಸಿದ್ದಾರೆ ಸದರ್ಶನ ಆದರ್ಶ ಹಾಗೂ ಮಧುಸೂದನ್ರನ್ನ ಬಂಧಿಸಿದ್ದು ಇನ್ನಿಬ್ಬರು ತಪ್ಪಿಸಿಕೊಂಡಿದ್ದಾರೆ ಬೆಂಗಳೂರು ಪೊಲೀಸರಿಗೆ ಹಿರಿಯ ಅಧಿಕಾರಿಗಳು ಹೊಸ ಟಾಸ್ಕ್ ನೀಡಿದ್ದಾರೆ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡೋದಕ್ಕೆ ಸೂಚಿಸಲಾಗಿದೆ ಸರಗಳತನ ಬ್ಯಾಂಕಿಂಗ್ ವಂಚನೆ ಬಗ್ಗೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವಂತೆ ನಿರ್ದೇಶನ ನೀಡಲಾಗಿದೆ ಜೊತೆಗೆ 112 ಪೊಲೀಸ್ ಸಹಾಯವಾಣಿ ಹಾಗೂ ಕೆಎಸ್ಪಿ ಮೊಬೈಲ್ ಆಪ್ ಬಳಕೆ ಬಗ್ಗೆಯೂ ಮಹಿಳೆಯರಿಗೆ ಅರಿವನ್ನ ಮೂಡಿಸಲಾಗ್ತಾ ಇದೆ ಹೀಗಾಗಿ ನಗರ ಪೊಲೀಸರು ಪಾರ್ಕ್ಗಳಿಗೆ ಎಂಟ್ರಿ ನೀಡಿ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಕೆಲ ದಿನಗಳ ಹಿಂದೆ ಬಸ್ಗಳನ್ನು ಹತ್ತಿ ಮಹಿಳಾ ಸುರಕ್ಷತೆ ಬಗ್ಗೆ ಖಾಕಿ ಪಡೆ ಅರಿವು ಮೂಡಿಸಿತ್ತು ಬೆಂಗಳೂರಲ್ಲಿ ಪುಡಿ ರೌಡಿಗಳ ಹಾವಳಿ ಮಿತಿ ಮೀರಿದೆ ಏಕವಚನದಲ್ಲಿ ಮಾತನಾಡಿದ ಅನ್ನೋ ಕಾರಣಕ್ಕೆ ಮೊಬೈಲ್ ಶಾಪ್ ಯುವಕನ ಮೇಲೆ ಪುಡಿ ರೌಡಿಗಳ ಗ್ಯಾಂಗ್ ಹಲ್ಲೆ ಮಾಡಿದೆ ಇದನ್ನ ಪ್ರಶ್ನಿಸಿದ ಮತ್ತೊಬ್ಬ ಯುವಕನನ್ನು ತಳಿಸಿದ್ದಾರೆ ಮಂಜು ಹಾಗೂ ಶ್ರೇಯಸ್ ಎಂಬ ಪುಡಿ ರೌಡಿಗಳು ಹಲ್ಲೆ ಮಾಡಿದ್ದಾರೆ ಆರೋಪಿಗಳು ಹಲ್ಲೆ ಮಾಡ್ತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಘಟನೆಯ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮಾದಿನಾಯಕನಹಳ್ಳಿ ಪೊಲೀಸರು ಎಚ್ಚೆತ್ತಿದ್ದು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದ್ದಾರೆ ವೀಕೆಂಡ್ನಲ್ಲಿ ಸೈಕ್ಲಿಂಗ್ ಹೋಗುವವರು ಸ್ವಲ್ಪ ಎಚ್ಚರವಾಗಿರಿ ಯಾಕಂದ್ರೆ ಸೈಕ್ಲಿಂಗ್ ಹೋಗುವವರನ್ನೇ ಖದೀಮರು ಗುರಿಯಾಗಿಸಿ ಮೊಬೈಲ್ ಎಗರಿಸ್ತಾ ಇದ್ದಾರೆ
ಮೊಬೈಲ್ ಸೈಕಲ್ಗೆ ಫಿಕ್ಸ್ ಮಾಡಿದ್ರು ಅಷ್ಟೇ ಜೇಬಲ್ಲಿಟ್ರೂ ಅಷ್ಟೇ ಸಿನಿಮೀಯ ಶೈಲಿಯಲ್ಲಿ ಮೊಬೈಲ್ ಎಗರಿಸಿ ಪರಾರಿಯಾಗ್ತಾರೆ ಬೆಂಗಳೂರು ಹೊರವಲಯದ ಹೊಸಕೋಟೆ ಕೋಲಾರ ಹೆದ್ದಾರಿಯಲ್ಲಿ ಮೊಬೈಲ್ ಕಳ್ಳರ ಹಾವಳಿ ಹೆಚ್ಚಾಗಿದೆ ಪಲ್ಸರ್ ಬೈಕ್ನಲ್ಲಿ ಆಗಮಿಸಿದ ಇಬ್ಬರು ಕದೀಮರು ಸೈಕ್ಲಿಂಗ್ ಹೋಗ್ತಿದ್ದವರನ್ನ ಹಿಂಬಾಲಿಸಿ ಕ್ಷಣ ಮಾತ್ರದಲ್ಲಿ ಮೊಬೈಲ್ ಕದ್ದು ಎಸ್ಕೇಪ್ ಆಗಿದ್ದಾರೆ ಕಳ್ಳತನ ಪ್ರಕರಣಗಳು ಹೆಚ್ಚಾದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸತತ 10 ವರ್ಷ ಒಂದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ದ ಶಿಕ್ಷಕರ ವರ್ಗಾವಣೆ ವೇಳೆ ನಮ್ಮ ಶಾಲೆ ಬಿಟ್ಟು ಹೋಗಬೇಡಿ ಸರ್ ಅಂತ ಮಕ್ಕಳು ಕಣ್ಣೀರು ಹಾಕಿದ ಘಟನೆ ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ ಬಸಪ್ಪ ಗಡ್ಡದ ಮಕ್ಕಳು ನೆಚ್ಚಿನ ಮುಖ್ಯ ಶಿಕ್ಷಕರಾಗಿದ್ದರು ಹೀಗಾಗಿ ಬೀಳ್ಕೊಡೋದಕ್ಕೆ ಇಷ್ಟವಿಲ್ಲದೆ ಮಕ್ಕಳು ಬೇರೆ ಶಾಲೆಗೆ ಹೋಗಬೇಡಿ ಎಂದು ಪರಿಪರಿಯಾಗಿ ಕೇಳಿಕೊಂಡ ದೃಶ್ಯ ಮನಕಲಕುವಂತಿತ್ತು ವಿದ್ಯುತ್ ದರ ಏರಿಕೆಯಿಂದ ಕಂಗಾಲಾಗಿದ್ದ ಜನರಿಗೆ ತರಕಾರಿ ಹಾಗೂ ಬೇಳೆಕಾಳುಗಳ ಬೆಲೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇರೋದು ಚಿಂತೆ ಹೆಚ್ಚಿಸಿದೆ ಅದರಲ್ಲೂ ಟೊಮ್ಯಾಟೊ ಬೆಲೆಯಲ್ಲಿ ದಿಢೀರ್ ಏರಿಕೆ ಕಂಡುಬಂದಿದೆ ಚಿಕ್ಕಬಳ್ಳಾಪುರದಲ್ಲಿ ಕೆಜಿ ಟೊಮ್ಯಾಟೊ ರಿಟೇಲ್ನಲ್ಲಿ 130 ರಿಂದ 140 ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಸರಿಯಾದ ಸಮಯಕ್ಕೆ ಮುಂಗಾರು ಮಳೆ ಬೀಳದೇ ಇರೋದು ಹಾಗೂ ಬಿಳಿ ನೊಣಗಳ ಹಾವಳಿಯಿಂದ ಟೊಮ್ಯಾಟೊ ಬೆಳೆ ನಾಶವಾಗ್ತಾ ಇರೋದು ಬೆಲೆ ಏರಿಕೆಗೆ ಕಾರಣವಾಗಿದ್ದು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು 15-20 ದಿನಗಳ ಕಾಲ ಟೊಮ್ಯಾಟೊ ಬೆಲೆಯಲ್ಲಿ ಇಳಿಕೆ ಆಗೋದಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ವಂಚಿತ 3 ಮಾಜಿ ಶಾಸಕರು ಈಗ ಲೋಕಸಭಾ ಚುನಾವಣೆ ಟಿಕೆಟ್ ಜಪ ಮಾಡುತ್ತಿದ್ದಾರೆ ವಿಧಾನಸಭೆ ಚುನಾವಣೆ ವೇಳೆ ಇಬ್ಬರು ಹಾಲಿ ಹಾಗೂ ಓರ್ವ ಮಾಜಿ ಶಾಸಕನಿಗೆ ಟಿಕೆಟ್ ತಪ್ಪಿಸಿ ಹೊಸಬರಿಗೆ ಮಣೆ ಹಾಕಲಾಗಿತ್ತು ಈಗ ಆ 3 ಮಾಜಿ ಶಾಸಕರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಮಹದೇವಪ್ಪ ಯಾದವಾಡ ಅನಿಲ್ ಬೆನಕೆ ಹಾಗೂ ಸಂಜಯ್ ಪಾಟೀಲ್ ಲೋಕಸಭೆ ಟಿಕೆಟ್ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಸದ್ಯ ಮಂಗಳ ಅಂಗಡಿ ಬೆಳಗಾವಿ ಹಾಲಿ ಸಂಸದೆಯಾಗಿದ್ದಾರೆ ಬಿಜೆಪಿ ಹೈಕಮಾಂಡ್ ಹಾಲಿ ಸಂಸದೆಗೆ ಮತ್ತೆ ಟಿಕೆಟ್ ನೀಡುತ್ತಾ ಅಥವಾ ಬೇರೆ ನಾಯಕರಿಗೆ ಮಣೆ ಹಾಕುತ್ತಾ ಅನ್ನೋ ಕುತೂಹಲ ಮೂಡಿದೆ ಉದ್ಯಾನನಗರಿ ಬೆಂಗಳೂರಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಕೆಂಪೇಗೌಡ ಜಯಂತಿಯನ್ನ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ ಲಾಲ್ಬಾಗ್ನಲ್ಲಿ ಕೆಂಪೇಗೌಡರು ಕಟ್ಟಿಸಿರುವಂತಹ ಗೋಪುರಕ್ಕೆ ಬಿಬಿಎಂಪಿ ವತಿಯಿಂದ ವಿಶೇಷವಾಗಿ ಪೂಜೆ ಸಲ್ಲಿಸಲಾಗಿದೆ ಮೇಕ್ರಿ ಸರ್ಕಲ್ ಮಾಗಡಿ ಸೇರಿದಂತೆ ಇನ್ನೂ ಹಲವು ಕಡೆ ಕೆಂಪೇಗೌಡರ ಜಯಂತಿ ಸಂಭ್ರಮ ಕಳೆಗಟ್ಟಿದೆ ಸರ್ಕಾರದ ವತಿಯಿಂದ ವಿಧಾನಸೌಧದಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ನಡೆಸಲಾಯಿತು 4 ಅಡಿ ಭಾಗಗಳಿಂದ ರಥಯಾತ್ರೆಯೊಂದಿಗೆ ಕೆಂಪೇಗೌಡ ಜ್ಯೋತಿ ವಿಧಾನಸೌಧಕ್ಕೆ ಆಗಮಿಸಲಿದೆ ಸರ್ಕಾರ ರಚನೆಯಾದ ಬಳಿಕ ಹಾಸನಕ್ಕಿಂದು ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಲಿದ್ದಾರೆ ಹಾಸನದಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡ ಜಯಂತಿಯಲ್ಲಿ ಸಿಎಂ ಹಾಗೂ ಡಿಸಿಎಂ ಭಾಗಿಯಾಗಲಿದ್ದಾರೆ ಕೆಂಪೇಗೌಡ ಜಯಂತಿಗಾಗಿ ಜಿಲ್ಲಾಡಳಿತ ಬೃಹತ್ ವೇದಿಕೆ ಸಿದ್ಧಪಡಿಸಿದೆ ಹಾಸನಾಂಬ ಕಲಾಕ್ಷೇತ್ರದಿಂದ ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆ ನಡೆಯಲಿದೆ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಸಿಎನ್ ಬಾಲಕೃಷ್ಣ ಎಚ್ಕೆ ಸುರೇಶ್ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್